ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಅಂತ ಹೇಳಿದ್ರೆ ಯಾರ್ಯಾರಿಗೆಲ್ಲ ಕನ್ನಡ ಅರ್ಥ ಮಾಡ್ಕೊಳಕ್ಕಾಗತ್ತೆ ಯಾರ್ಯಾರೆಲ್ಲ ಕರ್ನಾಟಕದಲ್ಲಿ ಜೀವನ ಮಾಡ್ತಿದ್ದೀರಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳು ಮತ್ತು ಐ ಪಿ ಎಸ್ ಅಂಡ್ ಈ ಐ ಪಿ ಎಸ್ ಆಫೀಸರ್ಗಳು ಅವರು ಅಡ್ಮಿನಿಸ್ಟ್ರೇಷನ್ಗೆ ಬರ್ತಾರೆ ಆಯಿತಾ ಐ ಎ ಎಸ್ ಅಂತ ಹೇಳಿದ್ರೆ ಡಿ ಸಿಗಳು ಅಡಿಷ್ನಲ್ ಡಿ ಸಿಗಳು ಇವರು ಎಲ್ಲ ಅಡ್ಮಿನಿಸ್ಟ್ರೇಷನ್ಗೆ ಬರ್ತಾರೆ ಇನ್ನು ಇವತ್ತು ಇವತ್ತು ಹೇಳಿದ್ರೆ ಮೂವತ್ತನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ತಾರೀಕು ಇವತ್ತು ಕಂಡ್ರು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಏನು ಅನುಭವ ಆಯಿತು ನನಗೆ ಹಾಸನ ಡಿಸ್ಟಿಕ್ಟಲ್ಲಿ ಅದನ್ನು ನಾನು ಎಲ್ಲ ಕರ್ನಾಟಕದ ಜನಗಳತ್ರ ಹಂಚ್ಕೋಬೇಕಂತ ಹೇಳ್ತಿದ್ದೀನಿ ನೋಡಿ ಕೇಳಿಸ್ಕೊಳ್ಳಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡೋ ಹೊತ್ತಿಗೆ ಈ ದಿನ ಮುಗ್ದೋಗಿರುತ್ತೆ ಅಷ್ಟೊಂದು ಫಾಸ್ಟಾಗಿ ನಮಗೆ ಇಲ್ಲಿ ಇಂಟರ್ನೆಟ್ ಇಲ್ಲ ಹಾಗಾಗಿ ಅದಕ್ಕೆ ತಾರೀಖನ್ನ ನಾನು ಸ್ಪೆಸಿಫಿಕಲಿ ಹೇಳಿದ್ದು ನಿಮಗೆಲ್ಲ ಕೇಳಿಸ್ಕೊಳ್ಳಿ ಏನಾಯ್ತು ಅಂಥೇಳಿ ನಂದು ಏನೇನೆಲ್ಲ ಎಲೆಕ್ಷನ್ಗೆ ರಿಲೇಟೆಡು ಅಸೆಂಬ್ಲಿ ಎಲೆಕ್ಷನ್ ಯಾವುದು ಹಿಂದಗಡೆ ಹೋಯಿತು ಅದಕ್ಕೆ ಸಂಬಂಧಪಟ್ಟ ಕಂಪ್ಲೇಂಟ್ಗಳು ಏನೇನೆಲ್ಲ ಪೆಂಡಿಂಗ್ ಎಸ್ ಪಿ ಹತ್ರ ಮತ್ತು ಡಿ ಸಿ ಆಫೀಸಲ್ಲಿ ಇದ್ವು ಅವನ್ನ ನಾನು ಎನ್ಕ್ವೈರ್ ಮಾಡೋಕ್ಕೆ ಅಂತ ಹೋಗಿದ್ದೆ ಅವರಿಗೆ ನಾನು ರೇಟಿಂಗ್ಗಳು ಸುಮಾರೆಲ್ಲ ಬರ್ತಿದ್ದೆ ಇನ್ಫ್ಯಾಕ್ಟ್ ಅವರು ಇದು ಬಂದಿರೋದು ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಹೈಕೋರ್ಟ್ ಆಫ್ ಕರ್ನಾಟಕ ಇಲ್ಲಿಗೆ ಬರ್ತಿರೋದು ನನ್ನ ಕಂಪ್ಲೇಂಟ್ ಅವ್ರ ಕಡೆಯಿಂದ ಇಲ್ಲಿಗೆ ಫಾರ್ವರ್ಡ್ ಆಗಿರೋದು ಡಿ ಸಿ ಗೆ ಮತ್ತು ಎಸ್ ಪಿಗೆ ಒಂದೇ ಸಿಂಗಲ್ ಡೇ ಒಂದೇ ದಿನದಲ್ಲಿ ಇಬ್ಬರದು ಟೇಬಲ್ ಮೇಲೆ ನನ್ನ ಕಂಪ್ಲೇಂಟ್ಸ್ನ ಕಳಿಸಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಅಂಥದ್ರಲ್ಲಿ ಇವರು ಗೌ ಇವರು ನಮ್ಮ ಯಾರಿಗೆ ಅಂತ ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೇಳಿದ್ರು ಆ ಸಾರು ನಮ್ಮ ಅರ್ಕುಲ್ಗೂಡು ಪೊಲೀಸರು ಅವರು ನನಗೆ ನನ್ನದು ಒಂದೇ ಕಂಪ್ಲೇಂಟು ಆದರೆ ಅವರು ಎರಡು ಎಂಡೋಸ್ಮೆಂಟ್ ಕಳಿಸಿದ್ರೆ ಎರಡೂ ಎಂಡಾಸ್ಮೆಂಟಲ್ಲೂ ಬೇರೆ ಬೇರೆ ಮ್ಯಾಟರ್ ಉಂಟು ಆಯಿತಾ ಎರಡೂ ಎಂಡೋಸ್ಮೆಂಟ್ ಮೇಲ್ಗಡೆ ತಾರೀಖಿಲ್ಲ ತಾರೀಖಿಲ್ಲ ಅಂತೇಳಿದ್ರೆ ಏನರ್ಥ ಅವೆರಡೂ ಇಲ್ಲೆಜಿಟಿಮೇಟ್ ಅಂದರೆ ಕಾನೂನು ಬಾಹಿರವಾದ ಪತ್ ದಾಖಲೆಗಳು ಆ ದಾಖಲೆಗೆ ಯಾವುದೇ ಥರದ ವ್ಯಾಲ್ಯೂ ಅಂದರೆ ವ್ಯಾಲ್ಯೂ ಅಂದರೆ ಕನ್ನಡದಲ್ಲಿ ಮಾನ್ಯತೆ ಹಾಂ ಕಾನೂನಿನ ಪ್ರಕಾರ ಯಾವುದೂ ಮಾನ್ಯತೆ ಇರುವುದಿಲ್ಲ ಅಂದರೆ ಅದು ಡಸ್ಟ್ಬಿನ್ನಿಗೆ ಹಾಕೋ ಲೆವೆಲಿಗೆ ಇರೋ ಒಂದು ಪೀಸ್ ಆಫ್ ಪೇಪರು ಗುಡ್ ಫಾರ್ ನತಿಂಗ್ ಅಂತಾರೆ ಏನು ಕೆಲ್ಸಕ್ಕೆ ಬರ್ದಲ್ಲೇರೋ ಕೆಲ್ಸಕ್ಕೆ ಬಾರ್ದಲ್ಲಿರೋ ಪೇಪರ್ ಅಂತ ಅರ್ಥ ಇದನ್ನು ರಿಜಿಸ್ಟರ್ ಪೋಸ್ಟಲ್ಲಿ ನನಗೆ ಕಳಿಸ್ತಾರೆ ಅರ್ಕುಲ್ಗೂಡು ಪೊಲೀಸರು ಅಂದರೆ ಏನರ್ಥ ನೋಡ್ರಿ ನನ್ನ ಕಂಪ್ಲೇಂಟ್ ಇಷ್ಟು ಸೀರಿಯಸ್ ಕಂಪ್ಲೇಂಟ್ಸ್ ನಾನು ಮಾಡಿದ್ದೆ ಅಂತ ಹೇಳಿದ್ರೆ ಆ ಕಂಪ್ಲೇಂಟ್ಸಿಗೆ ಇವ್ರು ಏನು ಎಂಡೋಸ್ಮೆಂಟ್ ಅಂತ ಬರೆದಿದ್ದಾರೋ ಇದನ್ನೆಲ್ಲ ನಾನು ನಂದು ಫೇಸ್ಬುಕ್ಕಲ್ಲಿ ಮತ್ತೆ ವಾಟ್ಸಪ್ಪಲ್ಲೆಲ್ಲ ಇದು ಮಾಡಿದ್ದೀನಿ ಯೂಟ್ಯೂಬಲ್ಲಿ ಇದೆ ಫಸ್ಟ್ ಹೇಳ್ತಾ ಇರೋದು ಏಕೆಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ನ ಶೇರ್ ಮಾಡೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಬರೀ ನಾವು ಅದಕ್ಕೆ ಸೊ ಈಗೇನಾಯಿತು ಎರಡು ವೆರೈಟಿ ಕಳಿಸಿದ್ದಾರೆ ಅದೇಂಗೆ ಎರಡು ವೆರೈಟಿ ಕಳ್ಸೋಕ್ಕಾಗುತ್ತೆ ಯಾರಿಗಾದ್ರು ಒಂದು ಕಂಪ್ಲೇಂಟ್ ಮೇಲ್ಗಡೆ ಎಂಡೋಸ್ಮೆಂಟ್ ಅಂದ್ರೆ ಅಂದ್ರೇನು ಹಿಂಬರಹ ಡೇಟ್ ಡೇಟಿಲ್ದಲ್ಲೇ ಇರೋದು ಡಾಕ್ಯುಮೆಂಟ್ನ ಕಳಿಸ್ತಾರೆ ಅಲ್ವಾ ಇದನ್ನು ಕ್ವೆಶ್ಚನ್ ಮಾಡೋಕ್ಕೆ ಬಂತುಬಿಟ್ಟು ನಾನು ಹಾಸನಕ್ಕೆ ಇವತ್ತು ಹೋಗಿದ್ದೆ ಹಾಸನದಲ್ಲಿ ಡಿ ಸಿ ಕೇಳಿದೆ ನೋಡ್ರಮ್ಮ ನೋಡ್ರಿ ಮೇಡಮ್ ನಿಮಗೆ ಅಡ್ರೆಸ್ ಮಾಡಿ ನಾನು ಒಂದು ಇಷ್ಟೊಂದು ಹಳೆ ಕಾಲದ್ದು ಒಂದು ಪೇಪರ್ ಬರೆದು ಹೋಗಿದ್ದೆ ಕರೆಂಟ್ ಸ್ಟೇಟಸ್ ನನ್ನ ಕಂಪ್ಲೇಂಟ್ದು ಕರೆಂಟ್ ಸ್ಟೇಟಸ್ ಅಂದರೆ ಸದ್ಯದ ಸ್ಥಿತಿಗತಿಗಳು ಅಂತ ಅರ್ಥ ಕನ್ನಡದಲ್ಲಿ ಆಯಿತಾ ಏನು ಅಂತ ಬರ್ಕೊಡಿ ಅಂತೇಳಿದರೆ ನೀವು ಅವತ್ತೇ ಬರ್ಕೊಡ್ಬೇಕು ತಾನೇ ಬರ್ಕೊಟ್ಟಿಲ್ಲ ಯಾಕೆ ಇಷ್ಟೊಂದು ದಿನ ಆದರೂ ರಿಪ್ಲೈ ಮಾಡಿಲ್ಲ ಯಾಕೆ ಐ ವಿಲ್ ಲುಕ್ ಇನ್ ಟು ಇಟ್ ಅಂತ ಅಂದ್ಬಿಟ್ಟು ನಮ್ಮ ಅಡಿಷನಲ್ ಎಸ್ ಪಿ ಶಾಂತಲಾ ಅಂತ ಅವ್ರ ಹೆಸರು ಅವರು ನನಗೆ ಓರ್ಬಲಿ ಓರಲಿ ಅಂದರೆ ಬಾಯಿ ಮಾತಲ್ಲಿ ಹೇಳಿದ್ದಷ್ಟೇ ಆದರೆ ಅವರೇನು ಲುಕ್ ಇನ್ ಟು ಇಟ್ ಮಾಡಿಲ್ಲ ಮಾಡಿಲ್ಲ ಹೆಂಗಪ್ಪ ಅಂತ ಹೇಳಿದ್ರೆ ಇಲ್ಲಿ ತನಕ ನಂಗೆ ಅವ್ರೇನು ರಿಪ್ಲೈನೇ ಮಾಡಿಲ್ಲ ಅಡ್ರೆಸ್ ಮಾಡಿರೋದು ನಾನು ಎಸ್ ಪಿಗೆ ಎಸ್ ಪಿ ಕೋರ್ಟಲ್ಲಿ ಬಿಸಿದ ಇದ್ರು ಅಂಥೇಳಿ ಅಡಿಷನಲ್ ಎಸ್ ಪಿ ಎಸ್ ಶಾಂತಲಾನ್ ಹತ್ರ ಹೋಗಿದ್ದು ಸಾರಿ ನೋಡಿ ಎಸ್ ಪಿ ಅಲ್ಲ ಡಿ ಸಿ ಡಿ ಸಿ ಅವ್ರ ಹೆಸರೇನು ಸತ್ಯಭಾಮ ಈ ಮೇಡಮು ಕೋರ್ಟಲ್ಲಿ ಬಿಜಿ ಇದ್ರು ಅಂತ ಅಂದ್ಬಿಟ್ಟು ನಾನು ಅವರಿಗೆ ಅಡ್ರೆಸ್ ಮಾಡಿ ಬರೆದಿದ್ದು ಆದ್ರೂ ಅಡಿಷನಲ್ ಡಿ ಸಿ ಶಾಂತಲ ಈ ಮೇಡಮ್ ಹತ್ರ ಡೈರೆಕ್ಟಾಗಿ ಅವ್ರ ಕ್ಯಾಬಿನಿಗೆ ಹೋಗ್ಬಿಟ್ಟು ನೋಡಿರಿ ಮೇಡಮ್ ನನ್ನ ಕಂಪ್ಲೇಂಟ್ಗಳು ಇಷ್ಟೊಂದೆಲ್ಲ ಬಂದಿದ್ದಾವೆ ಒಂದು ಎರಡು ಮೂರು ನಾಲ್ಕು ಅಂತ ಎಲ್ಲಿ ಎಣಿಸ ಎಣಿಸ್ಕೊಂಡು ಕೂತ್ಕೊಳ್ಳೋಕೆ ಇಷ್ಟೊಂದಿದ್ದಾವೆ ಇದಕ್ಕೆ ನನಗೆ ಕರೆಂಟ್ ಸ್ಟೇಟಸ್ ಏನು ನಿಮ್ಮ ಆಫೀಸಿಂದು ಏನನ್ನ ನೀವು ಕಳಿಸಬೇಕಾಗಿತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿ ಅದು ಕಳಿಸಿಲ್ಲ ಅಲ್ವಾ ಮೂರು ತಿಂಗಳು ಕೂಡ ಕಳಿಸಬೇಕು ಹಿಂಗಂತ ಸುಪ್ರೀಂ ಕೋರ್ಟ್ದು ಆರ್ಡರ್ಸ್ ಇದೆ ಆಯಿತಾ ಯಾವುದೇ ಕಾರಣಕ್ಕೂ ಹಾಂ ಅದು ಗಡುವು ಸಮಯಾವಕಾಶ ಏನು ಕೊಡ್ತಾರೋ ಅದಿರೋದು ಮೂರೇ ತಿಂಗಳು ಮೂರೇ ತಿಂಗಳೊಳಗಡೆ ಕಳಿಸ್ಲೇಬೇಕು ಅಂತ ಬರ್ತಾರೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಆರ್ಡರ್ಸ್ ಇವರಿಗೆಲ್ಲ ಯಾರ್ಯಾರೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಜನಗಳು ನಮ್ಮನ್ನೆಲ್ಲ ಆಳೋ ಕೆಲಸ ಮಾಡ್ತಾರೆ ಅವರಿಗೆ ಆಯಿತಾ ಅಂತ ಅಲ್ಲಿ ಇವ್ರು ಮಾಡಿಲ್ಲ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಮುಗ್ದೋಗಿ ಯಾವ ಸಮಾನ ಆಗೋಯ್ತು ಅರ್ಧ ವರ್ಷ ಮುಗಿದೋಯ್ತು ಅರ್ಧ ವರ್ಷದ ಮೇಲ್ಗಡೆ ಆಗೋಯ್ತು ಮೂರು ತಿಂಗಳ ಮೇಲೆ ಮೀರೋಯ್ತಲ್ಲ ಹಾಗಾಗಿ ಇವರು ಡೇಟ್ ಇಲ್ದಿರೋ ಡಾಕ್ಯುಮೆಂಟ್ಗಳನ್ನೆಲ್ಲ ನನಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತಾರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳು ತಪ್ಪಿಸ್ಕೊಳಕ್ಕೆ ಇವ್ರಿಗೆ ಫಾಲ್ಟಲ್ಲಿದ್ದಾರೆ ಅನ್ನೋದನ್ನು ತಪ್ಪಿಸ್ಕೊಳಕ್ಕೆ ಈ ವಿಚಾರ ನಾನು ಹೋಗ್ಬಿಟ್ಟು ಡಿ ಹಾಸನ ಡಿ ಸಿ ಸದ್ಯಭಾಮ ಮೇಡಮ್ಗೆ ಕೇಳಿದ್ರೆ ಅವರಿಗೆ ದಿಢೀರ್ ಬಿ ಪಿ ರೈಸ್ ಆಗುತ್ತೆ ಹುಚ್ಚಪಟ್ಟೆ ಕಿರ್ಚಾಡಕ್ಕೆ ಶುರು ಮಾಡ್ತಾರೆ ಹೌಡೇರ್ಯೂ ಇವ ನೀ ಹೆಂಗೆ ನನ್ನ ಮೇಲ್ಗಡೆ ಹಿಂಗೆಲ್ಲ ಈ ಥರ ಆ ಥರ ಮಾತಾಡೋಕ್ಕಾಗುತ್ತೆ ಅಂತ ಯಾವ ಅನ್ನಾರ ನಾ ಮಾತಾಡ್ತೀನಿ ನಾ ಆರ್ಡಿನರಿ ಸಿಟಿಝನ್ ಕಣ್ರಪ್ಪ ಆಯಿತಾ ಆರ್ಡಿನರಿ ಹಾಂ ಸಿಟಿಜನ್ಗೆ ಏನಂತಾರೆ ಹ್ಞೂ ಹ್ಞೂ ಹೇಳಿ ಅದು ಪಟ್ಟಣ ಬರಲ್ಲ ಆದರೆ ಇವರು ದೊಡ್ಡ ಆಫೀಸರ್ ಇದ್ದಾರಲ್ಲ ಯು ಪಿ ಎಸ್ ಸಿ ಪಾಸ್ ಮಾಡಿ ಬಂದಿರೋ ಸತ್ಯಭಾಮ ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತ ನಾನು ಚೆಕ್ ಮಾಡಿದ್ರೆ ಪ್ರೀವಿಯಸ್ಲಿ ಯಾವ ಜಾಗದಿಂದ ಇಲ್ಲಿಗೆ ಬಂದಿದ್ದಾರೋ ಆ ಜಾಗದಲ್ಲಿ ಅವ್ರು ಸಸ್ಪೆಂಡ್ ಆಗಿದ್ರಂತೆ ಏನು ಅವ್ರದ್ದು ತಪ್ಪು ಹುಡುಕಿ ನೀವು ಇಂಟರ್ನೆಟ್ಟಲ್ಲಿ ಸಿಗುತ್ತೆ ನಿಮಗೆ ಮೇಡಮ್ ಸತ್ಯಭಾಮ ಅವರು ಪ್ರೀವಿಯಸ್ಲಿ ಇದ್ದಿದ್ದ ಜಾಗ ಯಾವುದು ಆ ಜಾಗದಲ್ಲಿ ಇವರು ಇನ್ನೂ ಸಸ್ಪೆಂಡ್ ಮಾಡಿದ್ದು ಯಾವ ಕಾರಣಕ್ಕೆ ಅಂತ ಅಂದ್ಬಿಟ್ಟು ನಾನು ಇನ್ನೂ ಹುಡುಕಿ ನೋಡ್ತಾ ಇದ್ದೀನಿ ಅದರ ಸಸ್ಪೆಂಡ್ ಆಗಿರೋ ಮ್ಯಾಟ್ರಂತೂ ಗ್ಯಾರಂಟಿಡ್ ಗ್ಯಾರಂಟಿಡ್ ಸೋರ್ಸಿಂದ ನನಗೆ ಸಿಕ್ತು ಆಮೇಲೆ ಅಲ್ಲಿಂದ ನಾನು ಎಸ್ ಪಿ ಹತ್ರ ಹೋಗ್ಬಿಟ್ಟು ಎಸ್ ಪಿ ಕಡೆ ನಿಮ್ಮ ಕಡೆಯಿಂದ ಇಷ್ಟೊಂದು ಡಿಲೇ ಆಗಿದೆಯಲ್ಲ ನಿಮ್ಮ ಆಫೀಸಿನ ಜನ ಡೇಟ್ಲೆಸ್ ಡಾಕ್ಯುಮೆಂಟ್ಸ್ ಎಲ್ಲಾನು ರಿಜಿಸ್ಟರ್ ಪೋಸ್ಟೆಲ್ಲ ನೀವು ಕಳಿಸ್ತಾರಲ್ಲ ಇದಕ್ಕೆ ನೀವು ಸಂಜಾಯಿಸಿ ಕೊಡ್ರಿ ಮೇಡಮ್ ಅಂತ ಕೇಳಿದ್ರೆ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ದೀನಿ ನಾನು ಅಂತ ಕೇಳಿದ್ರೆ ನನಗೆ ಲೈಫಿಗೆ ಥ್ರೆಟ್ ಉಂಟು ನೋಡಿ ಎರಡು ದಿನದಿಂದಗಡೆಯೂ ನನ್ನ ಮೇಲೆ ಅಟೆಂಪ್ಟ್ ಆಯಿತು ರೋ ಆನ್ ದ ರೋಡ್ ರೋಡ್ ಮೇಲ್ಗಡೆ ಅದೊಂಥರ ಆಕ್ಸಿಡೆಂಟ್ ಏನೋ ಅಂತ ಬಿಂಬಿಸುವಂಥ ಒಂದು ಅಟೆಂಪ್ಟು ಮರ್ಡರ್ ಕೇಸ್ ಏನು ಮಾಡ್ತಿದ್ದಾರೆ ನಿಮ್ಮ ಪಿ ಪಿ ಎಸ್ ಐಗಳು ಸಿ ಪಿ ಐಗಳು ಯಾರರೆಲ್ಲ ಅರ್ಕುಲ್ಗೂಡಲ್ಲಿ ಇದಾರೋ ಜನ ಅವರೆಲ್ಲ ಅಂತ ನಾನು ಕೇಳ್ತಿದ್ರೆ ಅವ್ರ ಕಡೆಯಿಂದ ಒಂದು ಸೆನ್ಸಿಬಲ್ ಆನ್ಸರ್ ಬರಲಿಲ್ಲ ಕಣ್ರಪ್ಪ ಆಲ್ ಐ ಸಡನ್ ಇವರು ಸಾಡಕ್ಕೆ ಕಿರ್ಚಾಡಕ್ಕೆ ಶುರು ಮಾಡಿದ್ರು ಹಾಂ ನಿನ್ನದು ಎಂಥದ್ದು ಈ ಸಿಂಗ್ಯುಲರ್ ಟೆನ್ಸ್ ಯೂಸ್ ಮಾಡಿಲ್ಲ ಆದರೆ ನೀವೆಂಥದ್ದು ಎಂಥದ್ದು ಯು ಪಿ ನನ್ನ ಮೇಲ್ಗಡೆ ಅಂದರೆ ಅವ್ರ ಮೇಲೆ ಎಸ್ ಪಿ ಮೇಲೆ ನಾನು ಆ ಥರ ಎಲ್ಲ ಮಾತಾಡೋಂಗಿಲ್ವಂತೆ ಈ ಥರ ಮಾತಾಡೋಂಗಿಲ್ವಂತೆ ಅಯ್ಯೋ ಮಾತಾಡೋಂಗಿಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗಿ ಸುಮ್ಮನೆ ಸುಮ್ಮನೆ ಹೋಗಿರ್ತೀವಿ ನಾವು ಅಷ್ಟೊಂದು ದೂರ ದೂರದಿಂದ ಎಷ್ಟೆಷ್ಟು ದೂರ ದೂರದಿಂದ ಹಳ್ಳಿಯಿಂದ ಡಿ ಸಿ ಮೇಡಮೂ ಹೇಳಿದಿದ್ದಾನೆ ಆ ಸುಮ್ಮನೆ ಶಟ್ ಅಪ್ ಅಂತಾರೆ ಅಯ್ಯಪ್ಪ ಡಿ ಸಿ ಮೇಡಮ್ ಚೇಂಬರ್ಲಿ ಇಲ್ವಂತೆ ಕ್ಯಾಮರಾ ಆದರೆ ಎಸ್ ಎಸ್ ಪಿ ಮೇಡಮ್ ಯಾರು ಒಳ ಒಳ್ಳೆಯವರು ಬಂದಾರೆ ಇವಾಗ ನಮಗೆ ಸ ಮೇಡಮ್ ಭಾಳ ಯಂಗಿದ್ದಾರೆ ಈಗಿನ್ನೂ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿ ಬಂದಂಗೆ ಕಾಣಿಸ್ತಾರೆ ನಮ್ಮ ಕಣ್ಣಿಗೆ ಹಾಂ ಮೇಡಮ್ ಅವ್ರ ಸ್ವಂತ ಕ್ಯಾಬಿನ್ ಒಳಗಡೆ ಕ್ಯಾಮರಾ ಇನ್ಸ್ಟಾಲ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ತನಕ ಎಸ್ ಪಿ ಕ್ಯಾಬಿನ್ ಒಳಗಡೆ ಯಾವುದೇ ಥರದ ಕ್ಯಾಬಿನ್ ಕ್ಯಾಮರಾಗಳು ಇರಲಿಲ್ಲ ಸಿ ಟಿ ವಿ ಈಗಿದೆಯಂತೆ ನೋಡಿರಿ ಯಾರ್ಯಾರೆಲ್ಲ ಎಸ್ ಪಿ ಕ್ಯಾಬಿನಿಗೆ ಹೋಗ್ತಾರೆ ಅವರೆಲ್ಲರೂ ನೀವು ನೀವು ಹೋಗಿದ್ದ ದಿನದ ದಿನದ್ದು ಫುಟೇಜ್ಗಳನ್ನ ಕೊಡಿ ನಮಗೂ ಒಂದು ಕಾಪಿ ಅಂತ ಕೇಳ್ಬೋದು ಯಾಕೆ ಅಂದರೆ ಆಫೀಸ್ ಅದಕ್ಕೆ ಗೌರ್ಮೆಂಟ್ದಲ್ವ ಆಫೀಸ್ ಒಳಗಡೆ ಇರೋ ಸಿ ಸಿ ಟಿ ವಿ ಕ್ಯಾಮ್ರಾ ಏನೇನು ಕ್ಯಾಪ್ಚರ್ ಮಾಡ್ತಾ ಇರ್ತದೋ ಅದೆಲ್ಲ ಗೌರ್ಮೆಂಟಿಂದ ಒಂದಮೇಲೆ ಗವರ್ಮೆಂಟಿದ್ದು ಓಪನ್ ಡಾಕ್ಯುಮೆಂಟ್ನ ಅದನ್ನು ಅವರು ನಮ್ಮ ಹತ್ರ ಎಲ್ಲ ಆರ್ಡಿನರಿ ಜನಗಳತ್ರ ಹಂಚ್ಕೋಬೇಕು ಬಚ್ಚಿಡೋ ಹಂಗಿಲ್ಲ ಗೊತ್ತಾಯ್ತಾ ಇದು ಇವತ್ತು ನಡೆದಿರೋ ಕತೆ ಕಂಡ್ರಪ್ಪ ನಾಳೆ ಬೆಳಗ್ಗೆ ಎದ್ದ ಕತೆ ಏನಾಗುತ್ತೋ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಈ ವಿಚಾರನ ಎಷ್ಟು ಕನ್ನಡದ ಜನಗಳಿಗೆ ಹಂಚೋಕ್ಕಾಗುತ್ತೋ ಹಂಚಿರಿ ಹಾಸನ ಡಿಸ್ಟಿಕ್ಟಿನ ಜನಗಳಿಗೂ ಹಂಚಿರಿ ಕರ್ನಾಟಕದಲ್ಲಿ ಎಷ್ಟು ಜನ ಅವೈಲಬಲ್ ಇದ್ದಾರೋ ಕರ್ನಾಟಕದ ಎಲ್ಲರಿಗೂ ಹಂಚಿರಿ ಯಾಕೆ ಹೇಳಿದ್ರೆ ನನ್ನ ಕಂಪ್ಲೇಂಟ್ಗಳು ಭಾಳನೇ ಸೀರಿಯಸ್ ಕಂಪ್ಲೇಂಟ್ಗಳು ಎಲೆಕ್ಷನ್ ಕಮಿಷನ್ ಜೊತೆ ಮಾಡಿರೋದು ಹೈಕೋರ್ಟ್ ಜೊತೆ ಮಾಡಿರೋದು ಹೈಕೋರ್ಟ್ಗೆ ಬರ್ತಿರೋದು ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಬರ್ತಿದ್ದು ಸುಪ್ರೀಂ ಕೋರ್ಟಿಗೂ ಒಂದು ಫಾರ್ವರ್ಡ್ ಆಗಿದೆ ಅದಕ್ಕೆ ಇವರಿಗೆಲ್ಲ ಬಿ ಪಿ ರೈಸ್ ಆಗಿ ಹೋಗೋದೆ ಪಾಪ ಕವರಪ್ ಹೆಂಗೆ ಮಾಡೋದು ಅಂತ ಯೋಚಿಸ್ತಿದ್ದಾರೆ ಕವರಪ್ಪ ಮಾಡೋಕ್ಕೆ ಆಗೋದಿಲ್ಲ ಅಷ್ಟೊಂದು ಕ್ಯಾಮ್ರಾಗಳು ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾವೆ ಅವ್ರನ್ನ ಅವ್ರು ಮಾಡಿದ್ದು ಇಲ್ಲೀಗಲ್ ಆ್ಯಕ್ಟಿವಿಟಿನ ಇಲ್ಲೀಗಲ್ ಆ್ಯಕ್ಟಿವಿಟಿ ಹೇಳಿದ್ರೆ ಕಾನೂನು ಬಾಹಿರ ನಡವಳಿಕೆ ಅವ್ರದ್ದು ಅದನ್ನು ಅವರೇ ಸ್ವತಃ ಇನ್ಸ್ಟಾಲ್ ಮಾಡಿರೋದು ಅವರೇ ಅಂತ ಹೇಳಿದ್ರು ಯಾವ ಎಲೆಕ್ಷನ್ ಕಮಿಷನ್ ಅಂದರೆ ಚುನಾವಣಾ ಆಯೋಗದ ಕಡೆಯಿಂದ ಯಾರ್ಯಾರಲ್ಲಿ ಎಷ್ಟು ಕ್ಯಾಮರಾಗಳನ್ನ ಇನ್ಸ್ಟಾಲ್ ಮಾಡಿದ್ರು ಅವೆಲ್ಲವೂ ಕ್ಯಾಪ್ಚರ್ ಮಾಡಿದ್ದಾರೆ ಈ ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಕ್ರೈಮ್ ನಡೀತು ಅಂತ ನಾನು ಹೇಳಿದೀನೋ ಎಲೆಕ್ಷನ್ ಪ್ರಕ್ರಿಯೆಯ ಒಡೆ ಆ ಪ್ರಕ್ರಿಯೆಗೆ ನಾನು ಒಂದೆರಡು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಂದು ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ಲಿ ಇರ್ತದೆ ನೋಡಿ ಎಲೆಕ್ಷನ್ ಕಮಿಷನ್ಗೆ ನಾನು ಕೇಳ್ತಿರೋ ಕ್ವಶ್ಚನ್ ಅಂತ ಅಂದ್ಬಿಟ್ಟು ಬರ್ದಿದ್ದೀನಿ ಆ ಕಚ್ಚ ಕನ್ನಡದಲ್ಲೇ ಬರೆದೀನಿ ಎಲ್ಲರಿಗೂ ಓದ್ತೀನಿ ಚುನಾವಣಾಧಿಕಾರಿಗಳಿಗೆ ನನ್ನ ಪ್ರಶ್ನೆ ಅಂತೇನೋ ಬರೆದಿದ್ದೀನಿ ನೋಡ್ರಿ ಹುಡುಕಿ ನೋಡ್ರಿ ಆಯ್ತಾ ಕೇಳಿದ್ದೀನಿ ನಾನು ಎಲೆಕ್ಷನ್ ಕಮಿಷನ್ದು ಚುನಾವಣಾ ಆಯೋಗದ್ದು ಒಂದು ಭಾಳ ಸೆಕ್ಯೂರಾಗಿ ಅಂದರೆ ಭಾಳ ಸೇಫಾಗಿ ಇಟ್ಕೋಬೇಕಾಗಿದ್ದಂಥ ಒಂದು ಆಸ್ತಿ ಆಯಿತಾ ಎ ಚುನಾವಣಾ ಆಯೋಗದ ಆಸ್ತಿ ಅದು ತಹಸೀಲ್ದಾರ್ರದ್ದು ಅರ್ಕುಲ್ಗೂಡು ತಹಸೀಲ್ದಾರ್ರದ್ದು ಕ್ಯಾಂಪಸ್ ಅದರೊಳಗಡೆ ಕಸದ ತೊಟ್ಟಿ ಒಳಗಡೆ ಬಿದ್ದಿರುತ್ತೆ ಅಂದರೆ ಅದರ ಅರ್ಥ ಏನು ಅಂತ ಕೇಳಿದ್ದೀನಿ ನಾನು ಅದಕ್ಕೆ ಇಲ್ಲಿ ತನಕ ತಹಸೀಲ್ದಾರರು ಆನ್ಸರ್ ಮಾಡಿಲ್ಲ ಡಿ ಸಿನೂ ಆನ್ಸರ್ ಮಾಡಿಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕನೂ ಆನ್ಸರ್ ಮಾಡಿಲ್ಲ ಎಲೆಕ್ಷನ್ ಕಮಿಷನ್ನೂ ಆನ್ಸರ್ ಮಾಡಿಲ್ಲ ಇದನ್ನೇ ನಾನು ಕ್ವಶನ್ ಮಾಡಿದ್ರೆ ಅಲ್ಲಿರೋ ಎಷ್ಟು ಜನಗಳಿದ್ರು ಡಿ ಸಿ ಆಫೀಸಲ್ಲಿ ಯಾರ್ಯಾರೆಲ್ಲ ಯಾರ್ಯಾರಿಗೆಲ್ಲ ಸಂಬಂಧಪಡ್ತವೆ ಇವು ವಿಚಾರಗಳು ಕಂಪ್ಲೇಂಟ್ಗಳು ಎಲೆಕ್ಷನ್ ಸೆಕ್ಷನ್ ಅಂತ ಒಂದಿದೆ ಅಲ್ಲಿ ಡಿ ಸಿ ಆಫೀಸಲ್ಲಿ ಇವರಿಗೆಲ್ಲ ಫುಲ್ ಬಿ ಪಿ ರೈಸ್ ಆಗುತ್ತೆ ಕಣ್ರಪ್ಪ ಅಂದರೆ ನಾವಲ್ಲಿಗೆ ಹೋದರೆ ಆಫೀಸ್ಗಳಿಗೆ ಹೋದರೆ ಮಾತಾಡೋಂಗಿಲ್ಲವಂತೆ ಸುಮ್ಮನೆ ನಿಂತ್ಕೋಬೇಕಂತೆ ಇದೆಲ್ಲಿ ಲೆಕ್ಕ ಆಯಿತು ಇವರೆಲ್ಲ ಇರೋದು ನಮ್ಮ ಸೇವೆ ಮಾಡೋಕ್ಕಲ್ವ ಅದಕ್ಕೆ ತಾನೇ ಪಬ್ಲಿಕ್ ಸರ್ವೆಂಟ್ಸ್ ಅಂತಾರೆ ಇವ್ರಿಗೆ ಈ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಅಂದ್ಬಿಟ್ಟು ಏನಂತಾರೆ ಕನ್ನಡದಲ್ಲಿ ಇನ್ನೂನೂ ಅಂತಾರೆ ಹ್ಞೂ ಜನಗಳಿಗೆ ಸೇವೆ ಮಾಡೋ ಜನ ಇವರು ಅಂತ ಅಂದ್ಬಿಟ್ಟು ಅಲ್ವ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಪಿ ಎಸ್ ಯು ಅಂತೇಳಿದ್ರೇನು ಎಲ್ಲಿ ಪಬ್ಲಿಕ್ ಸೆ ನಮ್ಮಂಥವ್ರಿಗೆ ಪಬ್ಲಿಕ್ ಅಂದರೆ ಆರ್ಡಿನರಿ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಸೇವೆ ಮಾಡೋವಂಥ ಆಫೀಸ್ಗಳವೆಲ್ಲ ಪಿ ಎಸ್ ಯು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂದರೆ ಸರ್ಕಾರಿ ಸರ್ಕಾರಿ ಇಲಾಖೆಗಳು ಅಲ್ಲಿ ಕೂತ್ಕೊಳ್ಳೋ ಜನ ಅವ್ರು ಮಾಡೋ ಕೆಲಸ ಅಲ್ಲಿ ಇನ್ಸ್ಟಾಲ್ ಆಗಿರೋ ಸಿ ಸಿ ಟಿ ವಿ ಫುಟೇಜ್ಗಳು ಎಲ್ಲದಕ್ಕೂ ನಮ್ಮಂಥ ಆರ್ಡಿನರಿ ಸಾಮಾನ್ಯ ಜನಗಳಿಗೆ ತಿಳ್ಕೊಬೇಕಾಗಿ ಬೇಕಾಗಿರುವಂಥ ಹಕ್ಕು ಉಂಟು ನಾವು ಕೇಳಿದ್ರೆ ಕೊಡೋದಿಲ್ಲ ಅಂತಾರಲ್ರಿ ಜನರು ಆರ್ ಟಿ ಐಯಲ್ಲಿ ಬರೀ ಇರಲಿ ಅಪ್ಲಿಕೇಶನ್ ಅಂತಾರೆ ನಾನು ಕೇಳ್ತೀನಿ ಮೇಲೆ ಯಾಕೆ ಆರ್ ಟಿ ಐ ಪ್ರೆಸ್ ಮಾಡ್ತಿರ್ರಿ ಮೇಡಮ್ ಅಂತ ಎಲ್ಲ ಬರೀ ಮೇಡಮ್ಗಳೇ ಇದ್ದಾರೆ ಇವಾಗ ಹಾಸನದಲ್ಲಿ ಡಿ ಸಿ ಎಸ್ ಪಿ ಜೆಡ್ ಪಿ ಸಿ ಓ ಪೂರ್ಣಿಮಾ ಅಡಿಷನಲ್ ಡಿ ಸಿ ಶಾಂತಲಾ ಆಮೇಲೆ ನಮ್ಮ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಇದ್ದಾರೆ ಅವರು ಯಾರೋ ಒಬ್ಬರು ಲೇಡಿ ಅವರ ಹೆಸರು ನಂಗೆ ಹೇಳಕ್ಕೆ ಗೊತ್ತಿಲ್ಲ ಎಲ್ಲೆಲ್ಲರೂ ಬರೀ ಲೇಡೀಸೇ ಲೇಡೀಸು ಶಿವನೇ ನಾನು ಹೋಗಿ ಒಬ್ಬರು ಲೇಡಿ ಆಡಿದಿರೋ ಐವತ್ತೊಂದು ವರ್ಷ ನನಗೆ ವಯಸ್ಸು ನೋಡ್ರಪ್ಪ ನಾನು ಒಂದು ಒಂದು ಸಾಲಿಡ್ ಒಂದು ಒಳ್ಳೆಯ ಅಂದರೆ ತೂಕ ಇರುವಂಥ ಒಂದು ಕ್ವಶನ್ ಪ್ರಶ್ನೆ ಕೇಳಿದ್ರೆ ಇವರು ಆನ್ಸರ್ ಮಾಡಬೇಕಲ್ವ ಅದಕ್ಕೆ ಉತ್ತರ ಕೊಡಬೇಕಲ್ವಾ ಕೊಡದೆ ಇವರು ಹಾಗೆ ಕೂತಾರೆ ಅಂತೇಳಿದ್ರೆ ಹೆಂಗಾಗತ್ತೆ ಸುಪ್ರೀಂ ಕೋರ್ಟಲ್ಲಿ ಹೇಳಾರಲ್ಲ ಮೂರು ತಿಂಗಳೊಳಗಡೆ ಕೊಡಬೇಕು ನೀ ಕಾಸ್ಟ್ ಕೊಡ್ದಲ್ಲ ಹೋದರೆ ಅವ್ರ ಕಡೆಯಿಂದ ಅವರು ಮಾಡ ಅಪರಾಧ ಆಗುತ್ತೆ ಇವರೇ ನಮ್ಮನ್ನೆಲ್ಲ ಆಳ್ತಾ ಕೂತಾರೆ ಅಂದರೆ ಇವ್ರ ಮೇಲ್ಗಡೆ ಕೇಸ್ ಇವರೇ ಹೆಂಗೆ ಬುಕ್ ಮಾಡ್ಕಾರೆ ಬುಕ್ ಮಾಡಿ ಮಾಡ್ಬೇಕಾಗಿರೋರು ಯಾರು ಈ ಐ ಎ ಎಸ್ ಕೆ ಎ ಎಸ್ ಆಫೀಸರ್ಗಳನ್ನೆಲ್ಲ ನೋಡ್ಕೊಳ್ಳೋಕ್ಕೆ ವಿಧಾನಸೌಧದಲ್ಲಿ ಯಾರು ಕೂತಿರ್ತಾರೆ ಜನ ಅವ್ರು ಬುಕ್ ಮಾಡಬೇಕಲ್ವಾ ಸು ಮೋಟೋ ಆಫ್ ದ ಕಾಗ್ನಿಸೇನ್ಸ್ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಸ್ವಪ್ರೇರಿತ ಸ್ವಪ್ರೇರಿತ ಕಂಪ್ಲೇಂಟಿಗೆ ದೂರು ಅವರೇ ಅವರೇ ಖುದ್ದು ದಾಖಲಿಸ್ಬೇಕಾಗತ್ತೆ ಎಲ್ಲಿಂದ ಸಿಕ್ಕರೂ ಪರವಾಗಿಲ್ಲ ಇನ್ಫಾರ್ಮೇಶನ್ ಅವರಿಗೆ ವಿಚಾರ ನಾನೀಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಾದರೂ ಸರಿ ಯಾರು ಜರ್ನಲಿಸ್ಟ್ ಅಂದರೆ ಪತ್ರಿಕೋದ್ಯಮದಗಳಿಂದಲೂ ಸರಿ ಟಿ ವಿ ಮಾಧ್ಯಮದಿಂದಲೂ ಸರಿ ಹೆಂಗೋ ಒಟ್ಟು ಇವ್ರ ಗಮನಕ್ಕೆ ಬಂತು ಅಂತೇಳಿದ್ರೆ ಅವರು ನಮ್ಮ ದೇಶದ ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಅದ್ರ ಪ್ರಕಾರ ಅವರ ಮೂಲಭೂತ ಜವಾಬ್ದಾರಿ ಆಗತ್ತೆ ಅದು ನಿಮ್ಮ ಗಮನಕ್ಕೆ ಒಂದು ಸಲ ಒಂದು ಕ್ರೈಮ್ ಬಂತಂತಂದ್ರೆ ಆ ಆ ದೊಡ್ಡ ದೊಡ್ಡ ಮನುಷ್ಯರದು ಯಾರ್ಯಾರೆಲ್ಲ ವಿಧಾನಸೌಧದಲ್ಲಿ ವಿಕಾಸ್ಸೌಧದಲ್ಲಿ ಎಮ್ ಎಸ್ ಅಲ್ಲಿ ಕೂತ್ಕೊಂಡು ಯದ್ವಾತದ್ದು ಆಡಳಿತ ಮಾಡ್ತಿದ್ದಾರೋ ಈ ಮನುಷ್ಯರದ್ದು ಎಲ್ಲಾರದು ಮೂಲಭೂತ ಜವಾಬ್ದಾರಿ ಆಗುತ್ತೆ ಅದು ಮಾಡಿಲ್ಲ ಯಾಕೆ ಇದೇ ನನ್ನ ಕ್ವಶನ್ ನೀವು ಎಲ್ಲರೂ ಕೇಳ್ರಿ ಈ ವಿಡಿಯೋನ ಆದಷ್ಟು ಹಂಚ್ರಿ ಯಾಕೆಂದರೆ ನನ್ನ ಜೀವಕ್ಕೆ ಕೂತುಂಟು ಅಂತ ಅಂದ್ಬಿಟ್ಟು ನಾನು ಎಲ್ಲರಿಗೂ ಬರೆದಿದ್ದೀನಿ ಇಲ್ಲಿ ತನಕ ನನಗೆ ನ ಯಾವ ಸೆಕ್ಯೂರಿಟಿ ಕೊಟ್ಟಿಲ್ಲ ಎರಡು ದಿನದಿಂದ ಕಡೆ ನನ್ನ ಮೇಲ್ಗಡೆ ಒಂದು ಅಟೆಂಪ್ಟ್ ಆಯಿತು ಆ ಅಟೆಂಪ್ಟ್ ಮೇಲ್ಗಡೆ ಇನ್ನೂ ಎಫ್ ಐ ಆರು ಫೈಲ್ ಮಾಡಿಲ್ಲ ನಮ್ಮ ಅರಕಲಗೂಡು ಪೊಲೀಸರು ಯಾಕೆ ಮಾಡಿಲ್ಲ ಅಂತ ಅಡಿಷನಲ್ ಎಸ್ ಪಿ ಯಾರಿದ್ದಾರೆ ಹಾಸನದಲ್ಲಿ ಅವರು ಫೋನ್ ಮಾಡಿ ಕೇಳಿದ್ರು ಅದಾದ ತಕ್ಷಣ ನಮ್ಮ ಪಿ ಎಸ್ ಐ ಸಾರು ನನ್ನ ನಂಬರ್ನ ಬ್ಲಾಕ್ ಮಾಡಿದರು ನಾಳೆ ನನಗೆ ಅಲ್ಲಿ ತಹಸೀಲ್ದಾರಿಗೆ ಬರೋಕ್ಕೆ ಅಂತ ಆಫೀಸ್ಗೆ ಬರೋಕ್ಕೆ ಹೇಳಿದ್ದಾರೆ ಡಿ ಸಿ ಹೋಗಕ್ಕೆ ಹೇಳಿದ್ದಾರೆ ನನಗೆ ಪ್ರೊಟೆಕ್ಷನ್ ಬೇಕು ಕಣ್ರಪ್ಪ ಅಂತ ನಾನು ಕೇಳೋಣ ಅಂತ ಫೋನ್ ಮಾಡಿದರೆ ಬ್ಲಾಕ್ ಆಗಿದೆ ನಂಬರ್ ನಂದು ನೋಡಿರಿ ಸರ್ಕಾರದಿಂದ ಕೊಟ್ಟಿರೋ ಸಿಮ್ ಅದು ಬ್ಲಾಕ್ ಮಾಡೋಕೆ ಇವ್ರು ಯಾರು ಆಗ್ತಾರೆ ಜನ ಪಿ ಎಸ್ ಐಗಳು ನಾನು ಅದನ್ನು ಕಂಪ್ಲೇಂಟ್ ಮಾಡಿದೆ ಮತ್ತು ಅಡಿ ಅಡಿ ಅಡಿಷನಲ್ ಡಿ ಸಿಗೆ ಯಾರಿದ್ದರು ಅವರು ತಮ್ಮಯ್ಯ ಅಂತಿದ್ದಾರೆ ಬಹಳ ಜಂಟ್ಲ್ಮನ್ ಜಂಟ್ಲ್ಮನ್ ಐ ಒಳ್ಳೆ ಐ ಪಿ ಎಸ್ ಆಫೀಸರ್ ಅವರು ಅವರಿಗೆ ನಾನು ಕೇಳಿದ್ರು ಅವರು ಇಮಿಡಿಯೇಟಾಗಿ ಏನು ಕಾಲ್ ಮಾಡಿ ಹೇಳಿದ್ದಿರ್ಬೋದು ಅನ್ಬ್ಲಾಕ್ ಅಂತೂ ಮಾಡಿದರು ನನ್ನ ನಂಬರು ಆದರೆ ಆನ್ಸರೇ ಮಾಡಲಿಲ್ಲ ನನ್ನ ಕಾಲ್ ನಮ್ಮ ಪಿ ಎಸ್ ಐ ಕಾಳೇಗೌಡ ಕಾಳೇಗೌಡರು ನನ್ನ ಕಾಲ್ ಆನ್ಸರ್ ಮಾಡಲಿಲ್ಲ ಒಂದ ಇವರು ನನ್ನ ನಂಬರ್ ಬ್ಲಾಕ್ ಮಾಡ್ತಾರೆ ಇಲ್ಲದಲ್ಲ ಹೋದ್ರೆ ಕಾಲೇ ಆನ್ಸರ್ ಮಾಡೋದಿಲ್ಲ ಈ ಸೀಮೆ ಪಿ ಎಸ್ ಐಗಳು ಇಟ್ಕೊಂಡು ನಾವು ಏನರಪ್ಪ ಮಾಡೋಣ ನಮಗೆ ಬೇಡ ಅಂತ ಪಿ ಎಸ್ ಐಗಳು ಮಾತು ಮಾತಿಗೆ ಸರಿ ಮಾತು ಮಾತಿಗೆ ಸರಿ ಆರ್ ಟಿ ಐ ಅಪ್ಲಿಕೇಶನ್ ಬರ್ರಿ ಕೊಡ್ತೀನಿ ಅಂತಾರೆ ಇವ್ರು ಯಾರು ನಮ್ಮ ಮೇಲೆ ಆರ್ ಟಿ ಐ ಪ್ರೆಸ್ ಮಾಡೋಕ್ಕೆ ಆರ್ ಟಿ ಐ ಇರೋದು ಯಾಕೆ ಏನಾದರೂ ತಿಳ್ಕೊಬೇಕಾ ಬೇಡವೋ ನಮ್ಮ ಹಾಸನ ಎಸ್ ಪಿ ಬಾಯಿಂದಲೂ ಇದನ್ನೇ ಅಂದ್ರೆ ನಾನು ಇನ್ನೆಲ್ಲೋಗಿನ ಅಂತ ಗೋಡೆಗೆ ತರ ಹಾಸನದ ಜನ ಈ ಇದನ್ನು ಯಾರ್ಯಾರು ಎಲ್ಲೆಲ್ಲಿ ಕೇಳಬೇಕೋ ಅವ್ರವ್ರು ಕೇಳಬೇಕು ಎಲ್ಲೆಲ್ಲಿಗೆಲ್ಲ ಕಳ್ಸೋಕ್ಕಾಗತ್ತೋ ಎಲ್ಲ ಕಡೆಗೂ ನಾನು ಕಳಿಸ್ತೀನಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಪರದೇಶ ಇದ್ದಿದ್ದು ವೆಬ್ಸೈಟ್ ಇದರಿಂದ ಯಾರು ಡೇಟಾ ಅಷ್ಟೊಂದು ಈಸಿ ಅಲ್ಲ ಹಾಂ ಪ್ರೈಮ್ ಮಿನಿಸ್ಟರ್ಸ್ ಆಫೀಸಿಗೆ ಬರಿಬೇಕಾಗತ್ತಿ ಇವರು ಇಲ್ಲದರ ನಮ್ಮ ಪ್ರೆಸಿಡೆಂಟ್ ಕಡೆಯಿಂದ ಮಾಡಬೇಕಾಗತ್ತೆ ಬ್ಲಾಗಿಂಗ್ ಆಗಲ್ಲ ಬ್ಲಾಕ್ ಮಾಡೋಕ್ಕೆ ಇದು ಅಳಿಸೋಕ್ಕಾಗಲ್ಲ ನಾನು ಲಿಂಕ್ ಕಳಿಸ್ತೀನಿ ಎಲ್ಲರಿಗೂ ಎಷ್ಟು ಆಗತ್ತೋ ಅಷ್ಟು ಶೇರ್ ಮಾಡಿ ನಮ್ಮ ಊರಲ್ಲಿ ಹಿಂಗೆ ನಡೀತಾ ಇದೆ ಅಂದರೆ ನಿಮ್ಮ ಊರಲ್ಲಿ ಇದ್ರ ಎಷ್ಟು ಎಷ್ಟು ಯಾರಿಗೆ ಗೊತ್ತು ನಾನು ಒಬ್ಬಳೇ ಇಲ್ಲಮ್ಮ ನಮ್ಮ ಪ್ರ ಈಗ ನಮ್ಮ ದೇಶದಲ್ಲಿ ಎಷ್ಟು ಜನಗಳಿದ್ದಾರೋ ಎಲ್ಲರೂ ಇರಬೇಕು ಎಲ್ಲರೂ ಇರಬೇಕು ಎಫರ್ಟು ಒಳ್ಳೆ ಸೊಸೈಟಿ ಒಳ್ಳೆ ಸಮಾಜ ನಿಮಗೆ ಬೇಕಂದರೆ ಸತ್ಯ ಅಲ್ವಾ ವಿಚಾರ ಮಾಡಿ ಫೀಡ್ಬ್ಯಾಕ್ ಅಂದರೆ ನನಗೆ ಕಮೆಂಟ್ಸ್ ಬಿಡಿ ನನಗೆ ಈ ಈ ವಿಡಿಯೋಗೆ ಇನ್ನೂ ಕಷ್ಟಪಡ್ತಿದ್ದೀನಿ ಇಷ್ಟೊಂದು ನಾನು ಇವೆಲ್ಲ ಮಾಡ್ತಾ ಇರೋದೆಲ್ಲ ವೇಸ್ಟ್ ಆಗಬಾರ್ದಲ್ವಾ ನನಗೆ ಯಾರೂ ಸಂಬಳ ಕೊಡ್ತಿಲ್ಲ ನೋಡ್ರಿ ಅಂದ್ರೂ ನಾವೆಲ್ಲ ಮಾಡ್ತಿದ್ದೀನಿ ಯಾಕೆ ನನಗೇನು ಸಿಗುತ್ತೆ ಯೋಚನೆ ಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ ಆಯಿತು